ಹೈದರಾಬಾದ್ ಪೊಲೀಸರು ದಾಳಿ ಮಾಡಿ 4 ವ್ಯಕ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ. 4 ಸ್ಥಳಗಳಲ್ಲಿ ಹೈದರಾಬಾದ್ ಪೊಲೀಸರು ಏಕಕಾಲದಲ್ಲಿ ದಾಳಿ ನಡೆಸಿ 4 ವ್ಯಕ್ತಿಗಳನ್ನು ಹೊಂದಿರುವ 90,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಾಧ್ಯಮಕ್ಕೆ ಮಾತನಾಡಿದ ಪೊಲೀಸ್ ಆಯುಕ್ತ ಅಂಜನಿ ಕುಮಾರ್, ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ ಬಳಿಕ ನಾವೆಲ್ಲರೂ ಚುನಾವಣಾ ಸಮಿತಿಯ ನೀತಿಗೆ ಒಳಪಟ್ಟಿದ್ದೇವೆ ಎಂದಿದ್ದಾರೆ. ಹೈದರಾಬಾದ್ ಸಿಟಿ ಪೊಲೀಸ್ ಈಸ್ಟ್ ಜೋನ್ ಟಾಸ್ಕ್ ಫೋರ್ಸ್ ದೇ ಕಂಡಕ್ಟೆಡ್ ಸೈಮಲ್ಟೇನಿಯಸ್ ರೇಡ್ ಅಟ್ 4 ಪ್ಲೇಸಸ್ ಅಂಡ್ ಫ್ರಾಮ್ ದಿ ಪರ್ಸನಲ್ ಪೊಸೆಷನ್ ಆಫ್ 4 ಪರ್ಸನ್ಸ್ ಟೋಟಲ್ 90,50,400 ರೂಪೀ ಕ್ಯಾಶ್ ವಾಸ್ ರಿಕವರ್ಡ್. ಆಸ್ ಯು ಆರ್ ಅವೇರ್ ದಟ್ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ದ ಶೆಡ್ಯೂಲ್ ವಿ ಆಲ್ ಆರ್ ಅಂಡರ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಂಡ್ ಆಸ್ ಪರ್ ದಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಫ್ಲೋ ಆಫ್ ಅನ್ಅಕೌಂಟೆಡ್ ಕ್ಯಾಶ್ ಹ್ಯಾಸ್ ಟು ಬಿ ಚೆಕ್ಡ್ ಅಂಡ್ ರೆಸ್ಟ್ರಿಕ್ಟೆಡ್. ದ 4 ಪರ್ಸನ್ಸ್ ಹೂ ಆರ್ ಫ್ರಮ್ ಹೂಮ್ ದಿಸ್ ಕ್ಯಾಶ್ ವಾಸ್ ಸೀಸ್ಡ್. ಹುಬ್ಬಳ್ಳಿಯ BRTS ನಿಗದಿ ರಸ್ತೆಯಲ್ಲಿ ಇನ್ನಿತರ ವಾಹನಗಳಿಗೆ ನಿರ್ಬಂಧ ಹೇರಿ ಕಾನೂನು ಜಾರಿಗೊಳಿಸಲಾಗಿದೆ. ಆದರೆ ಇದಕ್ಕೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕೆಲ ವಾಹನ ಸವಾರರು ಅದರಲ್ಲಿ ಸಂಚಾರ ನಡೆಸುತ್ತಿದ್ದಾರೆ. ಹೀಗೆ BRTS ಟ್ರ್ಯಾಕ್ನಲ್ಲಿ ಹೊರಟಿದ್ದ ಆಟೋ ಚಾಲಕನನ್ನು ತಡೆಯಲು ಹೋದ ಹೋಮ್ಗಾರ್ಡ್ ಮೇಲೆಯೇ ಆಟೋ ಚಾಲಕ ಡಿಕ್ಕಿ ಹೊಡೆದುಕೊಂಡು ಹೋಗಿರುವ ಘಟನೆ ಸಂಜೀವಿನಿ ಪಾರ್ಕ್ ಬಳಿ ನಡೆದಿದೆ. ರಸ್ತೆಯಲ್ಲಿ ಇನ್ನಿತರ ವಾಹನಗಳಿಗೆ ನಿರ್ಬಂಧ ಹೇರಿ ಕಾನೂನು ಜಾರಿಗೊಳಿಸಲಾಗಿದೆ. ಆದರೆ ಇದಕ್ಕೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕೆಲ ವಾಹನ ಸವಾರರು ಅದರಲ್ಲಿ ಸಂಚಾರ ನಡೆಸುತ್ತಿದ್ದಾರೆ. ಹೀಗೆ BRTS ಟ್ರ್ಯಾಕ್ನಲ್ಲಿ ಹೊರಟಿದ್ದ ಆಟೋ ಚಾಲಕನನ್ನು ತಡೆಯಲು ಹೋದ ಹೋಮ್ಗಾರ್ಡ್ ಮೇಲೆ ಆಟೋ ಚಾಲಕ ಡಿಕ್ಕಿ ಹೊಡೆಸಿಕೊಂಡು ಹೋಗಿರುವ ಘಟನೆ ಸಂಜೀವಿನಿ ಪಾರ್ಕ್ ಬಳಿ ನಡೆದಿದೆ. ಹುಬ್ಬಳ್ಳಿಯ BRTSದ ಟ್ರ್ಯಾಕ್ನಲ್ಲಿ BRTS ವಾಹನ ಬಿಟ್ಟು ಬೇರೆ ವಾಹನ ಹೋಗದಂತೆ ನೋಡಿಕೊಳ್ಳುತ್ತಿದ್ದ ಹೋಮ್ಗಾರ್ಡ್ಗೆ ಏಕಾಏಕಿ ಆಗಮಿಸಿದ ಆಟೋ ಚಾಲಕ ಆತನ ಮೇಲೆ ಡಿಕ್ಕಿ ಹೊಡೆದುಕೊಂಡು ಪರಾರಿಯಾಗಿದ್ದಾನೆ. ಈ ಎಲ್ಲಾ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ. ಡಿಕ್ಕಿ ರಭಸಕ್ಕೆ ಹೋಮ್ಗಾರ್ಡ್ ಬಿದ್ದರೂ ಆತನಿಗೆ ಏನಾಗಿದೆ ಎಂದು ನೋಡದೆ ಅಲ್ಲಿಂದ ಕಲ್ಕಿತ್ತಿದ್ದಾನೆ. ಇನ್ನು ಇದೇ ಆಟೋದ ಹಿಂದೆ ಆಟೋ ಚಾಲಕನನ್ನು ಕೂಡ ಏನು ಗೊತ್ತಿಲ್ಲ ಅನ್ನೋ ರೀತಿ ಅಮಾನವೀಯಾಗಿ ನಡೆದುಕೊಂಡಿದ್ದಾರೆ. ಈ ಸಂಬಂಧ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಂಡಿದ್ದ ಹುಬ್ಬಳ್ಳಿಯಲ್ಲಿರುವ ನಾಯಕರ ಪ್ರತಿಮೆಗಳಿಗೆ ಮುಸುಕು ಹೊದಿಸಲಾಗಿದೆ. ಕೋರ್ಟ್ ಬಳಿ ಇರುವ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ, ಈಜುಕೊಳದ ಬಳಿ ಇರುವ ಮಾಜಿ ಸಚಿವ ಕೆಎಚ್ ಪಾಟೀಲ್ ಅವರ ಪ್ರತಿಮೆಗಳಿಗೆ ಮುಸುಕು ಹಾಕಲಾಗಿದೆ. ಬೊಮ್ಮಾಯಿ ಅವರ ಮೂರ್ತಿಯ ಕೆಳಗಡೆ ಬರೆಯಲಾಗಿದ್ದ ಅವರ ಹೆಸರು ವಿವರ ಕಾಣದಂತೆ ಮುಚ್ಚಲಾಗಿದೆ. ಆದರೆ HK ಪಾಟೀಲ್ ಅವರ ಪ್ರತಿಮೆಗೆ ಮಾತ್ರ ಮುಸುಕು ಹಾಕಲಾಗಿದ್ದು ಕೆಳಗಿನ ವಿವರವನ್ನು ಹಾಗೆಯೇ ಬಿಡಲಾಗಿದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ KR ಪೇಟೆ ತಾಲೂಕಿನ ಸಿದ್ದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿಯಲ್ಲಿ March 25-26 ರಾಜ್ಯ ಮಟ್ಟದ ತಬ್ಲಿಕೆ ಜಮಾತ್ ರಾಜ್ಯ ಮಟ್ಟದ ಧಾರ್ಮಿಕ ಜಾಗೃತಿ ಸಮಾವೇಶ ನಾಡಿನಾದ್ಯಂತ ಆಗಮಿಸುವ 50,000 ಮುಸ್ಲಿಂ ಬಂಧುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಸಿಂದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿ ಗ್ರಾಮದ ಬಳಿ March 25-26 ಎರಡು ದಿನಗಳ ಕಾಲ ನಡೆಯಲಿರುವ ಮುಸ್ಲಿಂ ಸಮುದಾಯದ ತಬ್ಲಿಕಿ ಜಮಾತ್ನ ರಾಜ್ಯ ಮಟ್ಟದ ಸಮಾವೇಶವು ನಡೆಯಲಿರುವ ಹಿನ್ನೆಲೆಯಲ್ಲಿ ಇಸ್ತಮಾ ಪೂರ್ವಭಾವಿ ಸಮಾಲೋಚನಾ ಸಭೆ ನಡೆಯಿತು. ಶಾಸಕ ಡಾ ನಾರಾಯಣಗೌಡ ಸಭೆಯಲ್ಲಿ ಭಾಗವಹಿಸಿ ರಾಜ್ಯಾದ್ಯಂತ 50,000 ಹೆಚ್ಚಿನ ಮುಸ್ಲಿಂ ಬಾಂಧವರು ಈ ಸಭೆಯಲ್ಲಿ ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ಪವಿತ್ರ ಧಾರ್ಮಿಕ ಸಭೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿ ತಮ್ಮ ಸೇವೆಯನ್ನು ಬಳಸಿಕೊಂಡು ತಮ್ಮ ತಾಲೂಕಿನಲ್ಲಿ ನಡೆಯುತ್ತಿರುವ 2ನೇ ರಾಜ್ಯ ಮಟ್ಟದ ತಬ್ಲಿಕಿ ಜಮಾತ್ ಧಾರ್ಮಿಕ ಜಾಗೃತಿ ಸಭೆಯಲ್ಲಿ ಭಾಗವಹಿಸುವ ಮುಸ್ಲಿಂ ಬಂಧುಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು
ಮನವಿ ಮಾಡಿದರು. ಮುಸ್ಲಿಂ ಸಮಾಜದ ಮುಖಂಡರಾದ ಉಮರ್ ಬೇಗ್ ಮತ್ತು ಕೆ ಗೌಸ್ ಖಾನ್ ಸಮಾಲೋಚನೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಕಲ್ಲು ಮಠದ ಶ್ರೀಗಳಾದ ಡಾ ವಿರೂಪಾಕ್ಷ ರಾಜಯೋಗಿಗಳು ಸಮಾಲೋಚನೆ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಕೃಷಿಕ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಡಿ ಮಂಜು, ತಾಲೂಕು ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಜಾನಕಿರಾಮ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಿ ಪ್ರೇಮ್ ಕುಮಾರ್, ಸದಸ್ಯರಾದ ಸಂತೋಷ್, ಹೇಮಂತ್ ಕುಮಾರ್, ದಿನೇಶ್, ಕೋಳಿ ನಾಗರಾಜು, ತಾಲೂಕು ಪಂಚಾಯತಿಯ ಸದಸ್ಯ ಖಲೀಲ್ ಬಾಬು, ಪಾಂಡವಪುರ ಪುರಸಭೆ ಮಾಜಿ ಅಧ್ಯಕ್ಷ ಏಜಾಜ್ ಅಲಿ ಖಾನ್, ಮುಖಂಡರಾದ ನಿಸಾರ್ ಖಾನ್, ಚಾಂದ್ ಪಾಷಾ, ಹಾಫಿಜುಲ್ಲಾ ಶರೀದ್, ನವೀದ್ ಅಹಮದ್, ಕೆಎಸ್ ರಾಮೇಗೌಡ, ರವಿಕುಮಾರ್, ಡಾ ಕೃಷ್ಣಮೂರ್ತಿ, ಕಿಜರ್ ಅಹಮದ್, ನಯಾಜ್ ಅಹಮದ್ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಸನ್ಮಾರ್ಗದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತದ್ದು ಒಂದು ಸಂಪ್ರದಾಯ. ಅದೇ ರೀತಿ ನಮ್ಮ ಈ ಒಂದು ಜಿಲ್ಲಾ ಮಟ್ಟದ ಇಜ್ತಮ ಕಾರ್ಯಾಗಾರದ ಪೂರ್ವಭಾವಿ ಸಭೆಯನ್ನ ಈ ದಿನ ನಮ್ಮ ಈ ಒಂದು ಕೆಆರ್ಪೇಟೆಯ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಬೇಕು ಅಂತಂದ್ರೆ ದೇವರನ್ನ ಪ್ರಾರ್ಥಿಸುವುದರ ಮೂಲಕ ಸಂಪ್ರದಾಯವನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾಗಿರುವಂತದ್ದು. ಅದರಂತೆ ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ನಾವು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ ಚಾನಳ್ಳಿ ಇಮಾಮ್ ಸಾಹೇಬ್ರವರಿಂದ. ಮನೆಯ ಮೇಲ್ಛಾವಣಿ ಕುಸಿದು ಬಾಲಕಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಬಾಗೋಡಿಯಲ್ಲಿ ನಡೆದಿದೆ. ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ತಡರಾತ್ರಿ ಮನೆಯ ಮೇಲ್ಛಾವಣಿ ಕುಸಿದ ಪರಿಣಾಮ 11 ವರ್ಷದ ಪ್ರಿಯಾಂಕಾ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. ಮನೆಯಲ್ಲಿದ್ದ ಪ್ರಿಯಾಂಕಾಳ ಅಜ್ಜಿ 75 ವರ್ಷದ ಸೀತಮ್ಮ, ತಾಯಿ 40 ವರ್ಷದ ಸುಮಂಗಲ, ಅಣ್ಣ 18 ವರ್ಷದ ಶಿವಾನಂದ್ ಮತ್ತು ಅಕ್ಕ 13 ವರ್ಷದ ಶಿವಲೀಲಾ ಸೇರಿ ಒಟ್ಟು ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮನೆಯಲ್ಲಿ ಎಲ್ಲರೂ ಮಲಗಿದ್ದ ವೇಳೆ ಸುಮಾರು 3 ಗಂಟೆ ಹೊತ್ತಿಗೆ ಈ ಅವಘಡ ಸಂಭವಿಸಿದೆ. ಸದ್ಯ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಥಳಕ್ಕೆ ಚಿತ್ತಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.